ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋನೂ ಒಂದು ತುಂಬ ಮುಖ್ಯವಾದಂತಹ ಮಾಹಿತಿಯನ್ನು ತಂದಿರತಕ್ಕಂಥ ವಿಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಈ ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಮಾಹಿತಿನ ತಿಳಿಸಿದ್ದೆ. ಏನಪ್ಪ ಅಂದರೆ, ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕ ಕಂತಿನ ಹಣವನ್ನು ಈಗ ಸರ್ಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಸೊ ಈಗ ಹಲವಾರು ಜನಗಳಲ್ಲಿ ಈಗ ಒಂದು ಗೊಂದಲ ಇರತಕ್ಕಂಥದ್ದು ಏನಪ್ಪ ಅಂದರೆ, ಈ ಹಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದಂತಹ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆಯಲ್ಲಿ ನೀಡ್ತಕ್ಕಂಥ ಹಣವಾಗಿರ್ಬೋದು, ಅಥವಾ ಯುವ ನಿಧಿಗೆ ನೀಡ್ತಕ್ಕಂಥ ಹಣ ಆಗಿರ್ಬೋದು, ಇದು ಕೂಡ ಕಂಟಿನ್ಯೂ ಆಗುತ್ತಾ ಅದು ಚುನಾವಣೆ ಮುಗಿಯೋ ತನಕ, ಇಲ್ಲ ಸ್ಟಾಪ್ ಆಗುತ್ತಾ 3 ತಿಂಗಳಲ್ಲಿ ಈ ಹಣದಲ್ಲಿ ಅದು ಬರುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ಇದ್ದರು. ಸುಮಾರು ಜನ ನನಗೆ ಒಂದು ಮೆಸೇಜನ್ನು ಕೂಡ ಮಾಡಿದ್ದೀರಾ, ಅವ್ರಿಗೆ ಒಂದು ಕ್ಲಾರಿಟಿನ ಕೊಡೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಒಂದು ಅಧಿಕೃತ ಮಾಹಿತಿನ ತಗೋಬರ್ತಾ ಇದ್ದೀನಿ ಸ್ನೇಹಿತರೆ. ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ನಾನು ನಿಮಗೆ ಈ ವಿಡಿಯೋ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡ್ತೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ನೋಡೋಣ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಕೊಟ್ಟಿದ್ದಾರೆ ಈ ಸರ್ಕಾರದ ನಡವಳಿಯಲ್ಲಿ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇದೆ ಸರ್ಕಾರದ ಕರ್ನಾಟಕ ಸರ್ಕಾರದ ನಡವಳಿಗಳಲ್ಲಿ 11ನೇ ಪಾಯಿಂಟ್ನಲ್ಲಿ ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೋಡಿ ಕೊಟ್ಟಿರ್ತಕ್ಕಂಥದ್ದು ಇದು 11ನೇ ಪಾಯಿಂಟು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಹಣವನ್ನು ಬಿಡುಗಡೆ ಅಂತ ಕೊಟ್ಟಿದ್ದಾರೆ. ಸೊ ಏನಂತಂದರೆ, ಸರ್ಕಾರದ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ, ಯುವ ನಿಧಿ, ಅನ್ನಭಾಗ್ಯ, ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಯೋಜನೆಗಳಿಗೆ ರೂ 52,000 ಕೋಟಿ ಒದಗಿಸಿದೆ. ನೋಡಿ ಸ್ನೇಹಿತರೆ, ನೀವು ಯಾರೂ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಆಲ್ರೆಡಿ 52,000 ಕೋಟಿಯನ್ನು ಹಣವನ್ನು ಒದಗಿಸಿರ್ತಕ್ಕಂಥದ್ದು ಈ ಯೋಜನೆಗಳ ಅಡಿಯಲ್ಲಿ ಒದಗಿಸಲಾದ ಆಯವ್ಯಯ ಅವಕಾಶದ 1/12 ಭಾಗವನ್ನು, ಇದನ್ನು ನೀವು ನೆನ್ಪಿಟ್ಕೋಬೇಕು. ಇದರಲ್ಲಿ ಪೂರ್ತಿ ಏನು ಬಳಸೋ ಆಗಿಲ್ಲ, 1/12 ಭಾಗವನ್ನು ಆರ್ಥಿಕ ಇಲಾಖೆಯ ಸಹಮತಿ ಇದೆ ಎಂದು ಭಾವಿಸಿ ಏಪ್ರಿಲ್ನಿಂದ ಜೂನ್ 2024ರವರೆಗೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬಹುದಾಗಿದೆ. ಸೊ ಇದು ಮುಖ್ಯವಾದ ಪಾಯಿಂಟು ನಿಮ್ಮ ಎಲ್ಲ ಗೊಂದಲಕ್ಕೆ. ಇದೊಂದು ಲೈನು ನಿಮಗೆ ಅರ್ಥ ಮಾಡಿಕೊಂಡ್ರೆ ಸಾಕು. ಆಡಳಿತ ಇಲಾಖೆಗಳು ಈ ಯೋಜನೆಗಳಡಿ ಬಿಡುಗಡೆ ಮಾಡುವ ಮೊದಲು ಬ್ಯಾಂಕ್ ಖಾತೆಗಳಲ್ಲಿ ಉಳಿದಿರುವ ಮೊತ್ತವು ಸಂಪೂರ್ಣವಾಗಿ ವೆಚ್ಚವಾಗಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. ಮುಂದುವರೆಯದು, ಆಡಳಿತ ಇಲಾಖೆಗಳು ಮೇಲಿನ ಗ್ಯಾರಂಟಿ ಯೋಜನೆಗಳಡಿ ಮಾಡುವ ಬಿಡುಗಡೆಗೆ ಅನುಗುಣವಾಗಿ SC/ST ಮತ್ತು TSP ಗಳೆದುರು ಆಯವ್ಯಯದಲ್ಲಿ ಒದಗಿಸಿರುವ ಶೇಕಡವಾರು ಅನುದಾನವನ್ನು ಸಹ ಬಿಡುಗಡೆ ಮಾಡುವುದು. ಈಗ ಎಲ್ಲರಿಗೂ ಗೊಂದಲ ನಿವಾರಣೆ ಆಗಿರ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಚುನಾವಣೆಯಿಂದಾಗಲಿ ಅಥವಾ ನೀತಿ ಸಂಹಿತೆ ಜಾರಿಯಾಗಿರೋದಂತಾಗಲಿ, ನಿಮಗೆ ಯಾವುದೇ ಕಾರಣಕ್ಕೂ ಏಪ್ರಿಲ್ ಮೇ ಜೂನ್ 3 ತಿಂಗಳ ಕಂತಿನ ಹಣ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಿಗೆ ಕರೆಕ್ಟಾಗಿ ಪ್ರತಿ ತಿಂಗಳು ನಿಮಗೆ ಹಣ ಜಮೆ ಆಗುತ್ತೆ ನಿಮ್ಮ ಅಕೌಂಟಿಗೆ. ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದನ್ನು ಮರಿಬೇಡಿ. ಇಷ್ಟು ಈ ಹೊತ್ತಿನ ಮಾಹಿತಿ ಆಗಿದೆ ಸ್ನೇಹಿತರೆ. ವಿಡಿಯೋನ ಶೇರ್ ಮಾಡಿ ಹಲವಾರು ಜನಕ್ಕೆ, ಯಾರ್ಯಾರು ಗೊಂದಲ ಇದೆ ಅವರೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ನಮಸ್ಕಾರ.